ನಮಸ್ಕಾರ ವೀಕ್ಷಕರೇ. ಅತಿ ದೊಡ್ಡ ಸ್ಥಾನಟ ಅಂತ ಅನಿಸ್ಕೊಂಡಂಥ ಅರವಿಂದ್ ಅವರು ಇದೀಗ ಕೊನೆಯುಸಿರಿದ್ದಾರೆ. ಅದು ನಿಜ. ಅರವಿಂದ್ ಅವರು ವಿಧಿವಶರಾಗಿದ್ದು ಯಾಕೆ, ಅವ್ರಿಗೆ ಏನಾಗಿತ್ತು ನಿಜಕ್ಕೂ ಕೂಡ ಸಂಪೂರ್ಣದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ಮುಂದೆ ಚಾನಸ್ ಕೂಡ ಕೊಟ್ಟು ಸಂಸ್ಕರಿಸಿದ್ರೆ. ಹೌದು, ನಟ ಅರವಿಂದ್ ಅವರು ರಾಮಾಯಣ ಎಂಬ ಸೀರಿಯಲ್ನಲ್ಲಿ ಕೂಡ ಅಭಿನಯಿಸಿದರು. ಆದರೆ ರಾವಣನ ಪಾತ್ರ ಕಡಕ್ಕಾಗಿ ಕೂಡ ನಿರ್ವಹಿಸಿದರು. ಇದಾದ ನಂತರ ಸುಮಾರು 40 ಅಧಿಕ ಸೀರಿಯಲ್ಗಳಲ್ಲಿ 120 ಅಧಿಕ ಸಿನಿಮಾಗಳಲ್ಲಿ ಕೂಡ ಅಭಿನಯಿಸಿದ್ದರು. ಸುಮಾರು 71 ವರ್ಷ ವಯಸ್ಸು ಕೂಡ ಆಗಿತ್ತು. ವಯಸ್ಸಾಯಜ ಕಾಲದಿಂದ ಕೂಡ ಬಳಲುತ್ತಿರುವ ಕಿಡ್ನಿ ವೈಫಲ್ಯ ಕೂಡ ಆಗಿತ್ತು ಅಂತ ಹೇಳಲಾಗ್ತದೆ. ಇಂದು ಮಧ್ಯಾಹ್ನ 15 ಸುಮಾರಿನಲ್ಲಿ ಕೊನೆಯುಸಿರಿದ್ದಾರೆ. ಮುಂಬೈನ ಖಾಸಗಿ ಆಸ್ಪತ್ರೆಗೆ ಸುಮಾರು 15 ದಿನಗಳಿಂದಲೂ ಕೂಡ ಚಿಕಿತ್ಸೆಯನ್ನು ಪಡೆಯುತ್ತಿದ್ದರು. ಕೊನೆಗೂ ಕೂಡ ಚಿಕಿತ್ಸೆ ಫಲಿಸಿ ಕೊನೆಯುಸಿರಿದ್ದಾರೆ. ಸದ್ಯ ಹೆಂಡತಿ ಹಾಗೂ ಮಗಳು ಮತ್ತು ಮಗನನ್ನು ಬಿಟ್ಟು ಅಗರಿದ್ದಾರೆ. ಮಗ ಇಂಜಿನಿಯರ್ ಆಗಿದ್ದರೆ ಮಗಳು ಡಾಕ್ಟರ್ ಕೂಡ ಆಗಿದ್ದರು ಅಂತಲೂ ಹೇಳಲಾಗ್ತದೆ. ಸದ್ಯ ಕುಟುಂಬದಿಂದ ಈಗ ದೂರ ಆಗಿ ವಿಧಿವಶರಾಗಿದ್ದಾರೆ ಅಂತ ಹೇಳ್ಬೋದು. ತಂದೆ ತಾಯಿಯನ್ನು ಕಳೆದುಕೊಂಡು ಮಕ್ಕಳು ಕೂಡ ತುಂಬಾ ಕಂಬನಿ ಹಿಡಿದಿದ್ದಾರೆ. ಸದ್ಯ ಇದು ಮಾಹಿತಿಯನ್ನು ಅಧಿಕೃತವಾಗಿ ಟ್ವಿಟರ್ ಖಾತೆಯಲ್ಲೂ ಕೂಡ ಹೇಳಿದ್ದಾರೆ. ಸದ್ಯ ಏನೇ ಇರಲಿ, ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತ ನಾವು ಕೂಡ ದೇವರಲ್ಲಿ ಕೂಡ ಪ್ರಾರ್ಥನಾ. ಸ್ನೇಹಿತರೆ, ಒಳ್ಳೆಯ ನಟ ಅಂತ ಹೆಸರು ಪಡೆದಂಥ ಹಾಗೂ ತುಂಬಾ ಸಾಧು ಭಾವನೆಯಿಂದ ಗುರುಸ್ಕೊಂಡಂಥ ಅತ್ಯದ್ಭುತವಾದ ನಟ ಅಂತ ಹೇಳ್ಬೋದು. ಸಾಕಷ್ಟು ಒಳ್ಳೆಯ ಹೆಸರು ಕೂಡ ಪಡೆದಿದ್ದರು. ಇಂಥ ನಟ ಇದೀಗ ಸಡನ್ನಾಗಿ ಈತರ ತೀರಿ ಹೋಗಿರೋದು ನಿಜಕ್ಕೂ ಕೂಡ ಬಾಲಿವುಡ್ ಮತ್ತು ಸ್ಯಾಂಡಲ್ವುಡ್ಗಳಿಗೆ ತುಂಬಲಾರದ ನಷ್ಟ ಅಂತಲೇ ಹೇಳ್ಬೋದು. ಇವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವು ಕೂಡ ದೇವರಲ್ಲಿ